ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಸೌಮ್ಯ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾನು ತೂಕವನ್ನು ಕಡಿಮೆ ಮಾಡಿಕೊಳ್ಳುವಾಗ ಡಯಟನ್ನು ಫಾಲೋ ಮಾಡ್ತಾ ಇರುವಾಗ ವ್ಯಾಯಾಮ ಎಕ್ಸಸೈಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಮಟ್ಟಿಗೆ ನಾವು ಎಕ್ಸಸೈಸನ್ನು ಮಾಡಬಹುದು ಎಷ್ಟು ಎಕ್ಸಸೈಸನ್ನು ನಾವು ಮಾಡಬಾರ್ದು ಈ ಒಂದು ವಿಷಯದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಇನ್ನು ತೂಕವನ್ನು ಕಡಿಮೆ ಮಾಡಿಕೊಡ್ಬೇಕು ಅಂತ ಬೇರೆ ಬೇರೆ ರೀತಿಯ ಡಯಟನ್ನು ನೀವು ಫಾಲೋ ಮಾಡ್ತಾ ಇದ್ದಿರಬಹುದು ಆ ಒಂದು ಡಯಟ್ನ ಜೊತೆಯಲ್ಲಿ ವ್ಯಾಯಾಮ ಯೋಗ ಅಥವಾ ಎಕ್ಸಸೈಜ್ ಜುಂಬಾ ಹೀಗೆ ಹಲವಾರು ಥರನಾದ ವರ್ಕೌಟ್ಗಳನ್ನು ನೀವು ಮಾಡ್ತಾ ಇದ್ದಿರಬಹುದು ಆದರೆ ಆಯುರ್ವೇದ ಏನು ಹೇಳುತ್ತೆ ಆಯುರ್ವೇದ ಎಷ್ಟು ವ್ಯಾಯಾಮವನ್ನು ಮಾಡಬೇಕು ಅಂತ ಹೇಳುತ್ತೆ ಎಷ್ಟು ವ್ಯಾಯಾಮವನ್ನು ಮಾಡಬಾರ್ದು ಅಂತ ಹೇಳುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಆಯುರ್ವೇದ ಸಂಹಿತೆಯಲ್ಲಿ ದಿನಚರ್ಯದಲ್ಲಿ ನೋಡಿ ವ್ಯಾಯಾಮ ಅನ್ನೋದು ದಿನನಿತ್ಯ ಮಾಡುವ ಕ್ರಮಗಳಲ್ಲಿ ಒಂದು ಈಗ ದಿನಚರಿಯನ್ನು ಹೇಳ್ತಾರಲ್ವಾ ದಿನಚರಿಯಲ್ಲಿ ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೆ ಬೆಳಿಗ್ಗೆ ಬೇಗ ಎದ್ದು ಹೇಳಬೇಕು ಯಾವ ಟೈಮಲ್ಲಿ ಇದ್ದೇಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ಇದ್ದೇಳಬೇಕು ಹೀಗೆ ಎಲ್ಲ ಒಂದೊಂದು ದಿನಚರಿಯನ್ನು ಹೇಳ್ತಾ ಬರ್ತಾರೆ ಇದೇ ದಿನಚರಿಯ ಅಧ್ಯಾಯದಲ್ಲಿ ನಮಗೆ ವ್ಯಾಯಾಮವನ್ನು ಅಭ್ಯಂಗ ಮಾಡಿ ಇದು ಇಡೀ ದೇಹಕ್ಕೆ ನಾವು ತೈಲವನ್ನು ಅಭ್ಯಂಜನ ಮಾಡಿಕೊಂಡು ನಂತರ ವ್ಯಾಯಾಮವನ್ನು ಮಾಡಬೇಕು ವ್ಯಾಯಾಮವನ್ನು ಎಷ್ಟು ಮಾಡಬೇಕು ವ್ಯಾಯಾಮವನ್ನು ನಮ್ಮ ಅರ್ಧ ಸಾಮರ್ಥ್ಯದಷ್ಟು ಅಂದರೆ ನಿಮ್ಮ ಸಾಮರ್ಥ್ಯ ಏನಾದರೂ ನೀವು ಐದು ಕಿಲೋಮೀಟರ್ ನಡೆಯುವಷ್ಟಾಗದಿದ್ರೆ ನೀವು ಎರಡೂವರೆ ಕಿಲೋಮೀಟರ್ ಮಾತ್ರ ನಡಿಬೇಕು ನಿಮ್ಮ ಸಾಮರ್ಥ್ಯ ಏನಾದರೂ ನೀವು ನೂರೈವತ್ತು ಸೂರ್ಯ ನಮಸ್ಕಾರ ಮಾಡುವಷ್ಟಿದ್ರೆ ನೀವು ಎಪ್ಪತ್ತೈದು ಸೂರ್ಯ ನಮಸ್ಕಾರವನ್ನು ಮಾತ್ರ ಮಾಡಬೇಕು ಹೀಗೆ ಪ್ರತಿನಿತ್ಯ ನಾವು ವ್ಯಾಯಾಮವನ್ನು ಮಾಡಬೇಕು ಆದರೆ ನಮ್ಮ ಸಾಮರ್ಥ್ಯದ ಅರ್ಧದಷ್ಟು ಮಾತ್ರ ಮಾಡಬೇಕು ಹಾಗೆಯೇ ವ್ಯಾಯಾಮವನ್ನು ಹೇಳುವಾಗ ಸ್ವೇದನ ಚಿಕಿತ್ಸೆಯಲ್ಲಿ ಚರಕ ಸಂಹಿತೆಯಲ್ಲಿ ಸ್ವೇದನಾಧ್ಯಾಯ ಅಂತ ಒಂದು ಬರುತ್ತೆ ಆ ಸ್ವೇದನ ಚಿಕಿತ್ಸೆಯ ಒಂದು ಅಧ್ಯಾಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಸ್ವೇದ ಅಂತ ಒಂದು ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ ಸ್ವೇದ ಅಂತ ಅಂದರೆ ಬೆಂಕಿಯನ್ನು ಡೈರೆಕ್ಟಾಗಿ ಉಪಯೋಗಿಸದೆ ಸ್ವೇದನವನ್ನ ಉಂಟು ಮಾಡುವಂಥದ್ದು ಬೆಂಕಿಯ ಶಾಖ ಅಥವಾ ಬೆಂಕಿಯನ್ನ ಉಪಯೋಗಿಸದೆ ನಮ್ಮ ದೇಹದಲ್ಲಿ ಬೆವರು ಬರೋ ತರ ಮಾಡುವಂತಹ ಚಿಕಿತ್ಸೆಗೆ ನಿರಗ್ನಿ ಸ್ವೇದ ಚಿಕಿತ್ಸೆ ಅಂತ ಹೇಳ್ತಾರೆ ಈ ನಿರಗ್ನಿ ಸ್ವೇದ ಚಿಕಿತ್ಸೆಯಲ್ಲಿ ಹತ್ತು ವಿಧವನ್ನ ಹೇಳಿದ್ದಾರೆ ಬೆಂಕಿಯನ್ನು ಉಪಯೋಗಿಸದೆ ಕೂಡ ನೀವು ಬೆವರನ್ನ ತರುವಂತಹ ಹತ್ತು ವಿಧವನ್ನ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ ವ್ಯಾಯಾಮ ಕೂಡ ಒಂದು ಅಲ್ಲಿ ಕೂಡ ವ್ಯಾಯಾಮವನ್ನ ಹೇಳ್ತಾ ನಮ್ಮ ಆಚಾರ್ಯರು ಹೇಳ್ತಾರೆ ನಮ್ಮ ಒಂದು ಹಣೆಯ ಮೇಲೆ ಲಲಾಟೆ ಸ್ವೇದ ದರ್ಶನಂ ಅಂದ್ರೆ ಹಣೆಯ ಮೇಲೆ ಯಾವಾಗ ಸ್ವೆಟ್ಟಿಂಗ್ ಬರಕ್ ಸ್ಟಾರ್ಟ್ ಆಗತ್ತಲ್ವಾ ಅಲ್ಲಿ ನೀವು ನಿಮ್ಮ ವ್ಯಾಯಾಮವನ್ನ ನಿಲ್ಲಿಸ್ಬೇಕು ಯಾಕಂತಂದ್ರೆ ನಾವು ವ್ಯಾಯಾಮವನ್ನ ಮಾಡ್ತಾ ಹೋದ ಹಾಗೆ ನಮ್ಮ ಇಡೀ ದೇಹದಲ್ಲಿ ಒಂದು ಸ್ವೆಟ್ ಬರೋದನ್ನು ನೀವು ನೋಡಿರ್ಬೋದು ನಂತರ ಯಾವಾಗ ಆ ಒಂದು ವ್ಯಾಯಾಮ ಅನ್ನೋದು ನಮ್ಮ ಸಾಮರ್ಥ್ಯಕ್ಕೆ ಅರ್ಧದಷ್ಟು ಆಗತ್ತೋ ಅಥವಾ ಯಾವಾಗ ನಮ್ಮ ದೇಹಕ್ಕೆ ಆ ಒಂದು ವ್ಯಾಯಾಮ ಸಾಕು ಅಂತ ಆಗತ್ತೋ ಆಗ ನಿಮ್ಮ ಹಣೆಯ ಮೇಲೆ ಈ ಲಲಾಟ ಅಂದರೆ ಹಣೆ ಹಣೆಯ ಮೇಲೆ ಬೆವರು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗತ್ತೆ ಸೊ ನಿಮ್ಮ ಹಣೆಯ ಮೇಲೆ ಬೆವರು ಕಾಣಿಸ್ಕೊಳ್ಳಿಕ್ಕೆ ಶುರು ಆದ ತಕ್ಷಣ ನೀವು ವ್ಯಾಯಾಮವನ್ನು ನಿಲ್ಲಿಸಬೇಕು ಹೀಗೆ ವ್ಯಾಯಾಮದ ಬಗ್ಗೆ ಆಯುರ್ವೇದದಲ್ಲಿ ಹೇಳಿರುವಂಥ ಮಾತುಗಳು ಇನ್ನು ಡಯೆಟ್ ಮಾಡ್ತಾ ಇರುವಾಗ ನೀವು ವ್ಯಾಯಾಮ ಮಾಡ್ಬೋದಾ ಬೇಡವಾ ಅಂತ ನೋಡಿ ಈಗಾಗ್ಲೇ ಹೇಳಿದ ಹಾಗೆ ದಿನಚರಿ ಅಧ್ಯಾಯದಲ್ಲೇ ಇದನ್ನ ಹೇಳಿರೋದ್ರಿಂದ ನಮ್ಮ ದಿನನಿತ್ಯ ಮಾಡ್ಬೇಕಾದ ಕರ್ಮಗಳಲ್ಲಿ ಇದು ಒಂದಾಗಿರೋದ್ರಿಂದ ನೀವು ವ್ಯಾಯಾಮವನ್ನ ಪ್ರತಿನಿತ್ಯ ಮಾಡ್ಬೋದು ಆದ್ರೆ ಇಲ್ಲಿ ಮತ್ತೆ ವ್ಯಾಯಾಮ ಅಂತ ಬಂದಾಗ ತುಂಬ ವೆರೈಟಿಗಳು ಬರುತ್ತಲ್ವ ಜುಂಬಾ ಡ್ಯಾನ್ಸ್ ಇರ್ಬೋದು ಸ್ವಿಮ್ಮಿಂಗ್ ಹೋಗೋದಿರ್ಬೋದು ಜಿಮ್ಮಲ್ಲಿ ಮಾಡುವಂಥ ವರ್ಕೌಟ್ಗಳಿರ್ಬೋದು ಅಥವಾ ನೀವು ಸ್ಟ್ರೆಂಗ್ತ್ ಟ್ರೈನಿಂಗ್ ಮಾಡ್ತಾ ಇದ್ದರೆ ಅದು ಇರ್ಬೋದು ಯೋಗ ಕ್ಲಾಸಿಗೆ ಹೋಗ್ತಾ ಇದ್ರೆ ಆ ಥರದ್ದು ಹೀಗೆ ಹಲವಾರು ವಿಧವಾದ ಒಂದು ವರ್ಕೌಟ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಲಭ್ಯ ಇದೆ ನೀವು ಕೂಡ ಹಲವಾರು ಥರನಾದ ವರ್ಕೌಟ್ಸ್ಗಳನ್ನ ಟ್ರೈ ಮಾಡಿರ್ಬೋದು ಈ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ನೀವು ತುಂಬ ಸ್ಟ್ರಿಕ್ಟ್ ಇದ್ದರೆ ಈಗ ನೀವು ಕಾರ್ಬೋಹೈಡ್ರೇಟೇ ತಗೊಳ್ತಾ ಇಲ್ಲ ಅಥವಾ ತುಂಬಾ ಕಡಿಮೆ ಕಾರ್ಬೋಹೈಡ್ರೇಟ್ ತೊಗೊಳ್ತಿದ್ದೀರಾ ಅಥವಾ ತುಂಬ ಹೈ ಪ್ರೋಟೀನ್ ಸೋರ್ಸಸ್ ಅನ್ನ ತಗೊಳ್ತಿದ್ದೀರಾ ಅಥವಾ ಈಗ ಒಂದಿಷ್ಟು ಜನ ಈಗ ಝೀರೋ ಸಾಲ್ಟ್ ಡಯೆಟ್ ಅಂತ ಮಾಡ್ತಾರೆ ಅಥವಾ ಈಗ ಒಂದಿಷ್ಟು ಬರೀ ಲಿಕ್ವಿಡ್ ಡಯಟ್ ಅಂತ ಮಾಡ್ತಾರೆ ಹೀಗೆ ಬೇರೆ ಬೇರೆ ಥರನಾದ ಡಯೆಟ್ಗಳನ್ನ ಫಾಲೋ ಮಾಡುವಾಗ ನೀವೇನಾದರೂ ತುಂಬಾ ಹೈ ಅಂದರೆ ಕ್ಯಾಲರಿ ಡಿಫಿಷಿಯಂಟ್ ಇರುವಂಥದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಿಂದು ಅಥವಾ ಕ್ಯಾಲರಿಯನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ನೀವು ಸೇವನೆ ಮಾಡುವಂಥ ಡಯಟ್ ಪಾಲನೆ ಮಾಡ್ತಾ ಇದ್ದವರಾಗಿದ್ದರೆ ದಯವಿಟ್ಟು ನೀವು ಹೈ ಡೆನ್ಸಿಟಿ ವರ್ಕೌಟನ್ನು ಮಾಡಬಾರ್ದು ಯಾಕೆ ಗೊತ್ತಾ ನೋಡಿ ಈಗ ಆಲ್ರೆಡಿ ನಿಮ್ಮ ದೇಹದಲ್ಲಿ ಒಂದು ಅಗತ್ಯಕ್ಕಿಂತ ಕಮ್ಮಿ ಕ್ಯಾಲರಿಯನ್ನು ನೀವು ಕೊಡ್ತಾ ಇದ್ದೀರಾ ಆಗ ಅಲ್ಲಿರುವಂತಹ ಫ್ಯಾಟ್ ಬರ್ನಿಂಗ್ ಸ್ಟೇಜ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ಇದೇನೋ ಸರಿ ಆದರೆ ಇದೇ ಸ್ಟೇಜಲ್ಲಿ ನೀವೇನಾದರೂ ತುಂಬ ಅಗತ್ಯಕ್ಕಿಂತ ಜಾಸ್ತಿ ವರ್ಕೌಟನ್ನು ಮಾಡಿದ್ರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಈಗ ನಾವು ಆಯುರ್ವೇದದ ಪ್ರಕಾರ ಹೇಳೋದು ನಿಮ್ಮ ಸಾಮರ್ಥ್ಯದ ಅರ್ಧ ಮಾಡಬೇಕು ಆದರೆ ಪ್ರತಿನಿತ್ಯ ಮಾಡಬೇಕು ಗೊತ್ತಾಯ್ತ ಆದ್ರೆ ನಾವೇನ್ ಮಾಡ್ತೀವಿ ವೀಕೆಂಡ್ ಅಲ್ಲಿ ಮಾಡ್ತೀವಿ ನಮಗೆ ಟೈಮ್ ಸಿಕ್ಕಿದಾಗ ಮಾಡ್ತೀವಿ ಯಾವಾಗ ನಮ್ಗೆ ನೆನಪಾಗತ್ತೆ ಯಾವತ್ತೋ ಒಂದಿನ ಸಡನ್ ಆಗಿ ನೆನಪಾಗ್ಬಿಡತ್ತೆ ನಾನು ವರ್ಕೌಟ್ ಮಾಡಬೇಕು ಅಂತ ನಮಗೆ ಫುಲ್ ಮೋಟಿವೇಟೆಡ್ ಫೀಲ್ ಆಗ್ತಿರತ್ತೆ ಸಡನ್ ಆಗಿ ಹೋಗಿ ನಾವು ನಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ವರ್ಕೌಟ್ ಅನ್ನ ಮಾಡ್ತಾ ಇರ್ತೇವೆ ಇದು ಆಯುರ್ವೇದದ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು ಆಯುರ್ವೇದದ ಪ್ರಕಾರ ವ್ಯಾಯಾಮವನ್ನು ನಾವು ಪ್ರತಿನಿತ್ಯ ಮಾಡಬೇಕು ನಮ್ಮ ಸಾಮರ್ಥ್ಯದ ಅರ್ಧದಷ್ಟು ಮಾತ್ರ ನಾವು ಮಾಡಬೇಕು ಹಾಗಾಗಿ ನೀವೇನಾದರೂ ತುಂಬ ಸ್ಟ್ರಿಕ್ಟ್ ಡಯಟ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವಾಗ ತುಂಬ ಮೋಟಿವೇಟೆಡ್ ಇರ್ತೀರ ಅಲ್ವಾ ಯಾಕಂದರೆ ಡಯಟ್ ಮಾಡೋದಕ್ಕೆ ಈ ಮನಸ್ಸು ಬೇಕು ಮನಸ್ಸು ಚೆನ್ನಾಗಿ ಒಂದು ಮೋಟಿವೇಶನ್ ಪಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಹತ್ರ ಡಯಟ್ ಫಾಲೋ ಮಾಡೋಕ್ಕಾಗಲ್ಲ ಎಷ್ಟೇ ಬೆಸ್ಟ್ ಆಫ್ ದ ಬೆಸ್ಟ್ ಡಯಟ್ ಚಾರ್ಟನ್ನು ನಿಮ್ಮ ಕೈ ಕೊಟ್ಟರು ನಿಮ್ಮ ಮನಸ್ಸು ಅದಕ್ಕೆ ಸಿದ್ಧ ಇಲ್ಲ ಅಂತಂದರೆ ನಿಮ್ಮ ಹತ್ರ ಆ ಡಯಟನ್ನು ಫಾಲೋ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ನಿಮ್ಮ ಮನ್ಸು ಆಲ್ರೆಡಿ ಮೋಟಿವೇಟೆಡ್ ಇರುತ್ತೆ ನೀವು ತುಂಬ ಸ್ಟ್ರಿಕ್ಟ್ ಆಗಿ ತುಂಬಾನೇ ಲೋ ಕ್ಯಾಲರಿ ಇರೋವಂಥದ್ದು ಅಥವಾ ಕಾರ್ಬೋಹೈಡ್ರೇಟ್ ಇಲ್ಲದೆ ಇರೋವಂಥದ್ದು ಇಂಥದೆಲ್ಲ ನೀವು ಡಯಟನ್ನು ಮಾಡ್ತಾ ಇರ್ತೀರ ಅದೇ ಸಮಯದಲ್ಲಿ ನೀವೇನಾದ್ರೂ ತುಂಬ ಹೈ ಡೆನ್ಸಿಟಿ ವರ್ಕೌಟನ್ನು ಕೂಡ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಮಸಲ್ ಫೈಬರ್ಸಿಗೆ ಕೂಡ ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ ಮಸಲ್ ಟಿಶ್ಯೂ ಅನ್ನ ನೀವು ಲೂಸ್ ಮಾಡುವ ಸಾಧ್ಯತೆ ಇರತ್ತೆ ಹಾಗಾಗಿ ನೀವು ನೋಡಿರ್ಬೋದು ಎಷ್ಟೆಲ್ಲ ಜನರಲ್ಲಿ ತೂಕ ಏನೋ ಕಮ್ಮಿ ಆಗಿಬಿಡತ್ತೆ ಆದ್ರೆ ಅದರ ನಂತರ ಬೇರೆ ಬೇರೆ ರೋಗಗಳು ಕಾಣಿಸ್ಕೊಳತ್ತೆ ಅಥವಾ ಅದರ ನಂತರ ಮಸಲ್ ತನ್ನ ಒಂದು ಬಿಗುತನವನ್ನ ಕಳ್ಕೊಳ್ಳುತ್ತೆ ಮಸಲ್ ಜೋಲಕ್ಕೆ ಶುರು ಆಗ್ಬಿಡತ್ತೆ ನೋಡಕ್ಕೆ ಒಂಥರ ಲುಕ್ ಅಥವಾ ರೋಗಿಯ ತರ ಕಾಣಿಸ್ಲಿಕ್ಕೆ ಶುರು ಆಗ್ತಾರೆ ಯಾಕೆ ಅಂತ ಅಂದ್ರೆ ಅವರು ಸರಿಯಾದ ಪದ್ಧತಿಯನ್ನ ಫಾಲೋ ಮಾಡಿರಲ್ಲ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಹಾಗೂ ಡಯಟ್ ಅನ್ನ ಹೊಂದಿಸಿಕೊಂಡು ಪಾಲನೆ ಮಾಡಿರಲ್ಲ ಹಾಗಾಗಿ ನೀವೇನಾದ್ರೂ ತುಂಬಾನೇ ಹೈಡೆನ್ಸಿಟಿ ವರ್ಕೌಟ್ ಮಾಡಬೇಕು ಅಂತಂದಾಗ ಆಗ ನಿಮ್ಮ ಆಹಾರ ಪದ್ಧ ಪದ್ಧತಿಯಲ್ಲಿ ಕೂಡ ಬದಲಾವಣೆ ಆಗಬೇಕು ಹಾಗೆ ನಿಮ್ ನೀವೇನಾದ್ರೂ ತುಂಬ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡಲೇಬೇಕು ಅಂತ ಮನ್ಸು ಮಾಡಿದ್ರೆ ಆಗ ನಿಮ್ಮ ರುಟೀನ್ ವರ್ಕೌಟ್ಸ್ ಏನಿದೆ ಅಥವಾ ನಿಮ್ಮ ವ್ಯಾಯಾಮ ಪದ್ಧತಿ ಏನಿದೆ ಅದರಲ್ಲಿ ಸ್ವಲ್ಪ ಸಡಲತನವನ್ನು ತರಬೇಕು ತುಂಬ ಹೈಡೆನ್ಸಿಟಿ ಇರುವಂಥ ವ್ಯಾಯಾಮವನ್ನು ಮಾಡಬಾರ್ದು ಈ ಒಂದು ಕಿವಿಮಾತನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಆರೋಗ್ಯಯುತವಾದ ರೀತಿಯಲ್ಲಿ ನೀವು ನಿಮ್ಮ ತೂಕವನ್ನು ಕಮ್ಮಿ ಮಾಡ್ಕೊಳ್ಬೇಕು ಇದಕ್ಕೂ ಹೊರತಾಗಿ ನಿಮ್ಮ ಪ್ರತಿಯೊಬ್ಬರ ಬಾಡಿ ಕೂಡ ಬೇರೆ ಬೇರೆ ಅಲ್ವಾ ನಮ್ಮ ನಮ್ಮ ದೇಹ ಬೇರೆ ಬೇರೆ ಒಬ್ಬರಿಗೆ ತುಕ ಜಾಸ್ತಿ ಆಗಿರತ್ತೆ ಥೈರಾಯ್ಡ್ ಬಂದಿರತ್ತೆ ಇನ್ನೊಬ್ಬರಿಗೆ ತುಕ ಜಾಸ್ತಿ ಆಗಿದೆ ಸೋರಿಯಾಸಿಸ್ ಬಂದಿರತ್ತೆ ಮತ್ತೊಬ್ಬರಿಗೆ ತುಕ ಜಾಸ್ತಿ ಆಗಿದೆ ಆಸಿಡಿಟಿ ಪ್ರಾಬ್ಲಮ್ ಇರತ್ತೆ ಇನ್ಕೇಲರಲ್ಲಿ ತುಕ ಜಾಸ್ತಿ ಆಗಿದೆ ಪಿಸಿಓಡಿ ಪ್ರಾಬ್ಲಮ್ ಇರತ್ತೆ ಹೀಗೆ ಪ್ರತಿಯೊಬ್ಬರ ದೇಹನು ಬೇರೆ ಬೇರೆ ಪ್ರತಿಯೊಬ್ಬರ ವಯಸ್ಸಿನ ಒಂದು ರೇಂಜ್ ಕೂಡ ಬೇರೆ ಬೇರೆ ಹೀಗೆ ನಮ್ಮೆಲ್ಲರ ದೇಹದ ಪ್ರಕೃತಿ ನಮ್ಮ ವಯಸ್ಸು ನಮ್ಮ ಆರೋಗ್ಯ ನಾವಿರೋ ಜಾಗ ನಮ್ಮ ಇರುವಂಥ ರೂಟೀನ್ ವರ್ಕೌಟ್ ಯಾವ ಥರ ನಮ್ಮ ದಿನಚರಿ ಯಾವತರ ಇರುತ್ತೆ ನಮ್ಮ ಆಹಾರ ಪದ್ಧತಿ ಯಾವತರ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಈ ಒಂದು ಆಹಾರ ಡಯೆಟ್ ಹಾಗೂ ವ್ಯಾಯಾಮ ವರ್ಕೌಟ್ ಎರಡೂ ಬದಲಾಗತ್ತೆ ಹಾಗಾಗಿ ದಯವಿಟ್ಟು ನೀವು ನಿಮ್ಮಷ್ಟಕ್ಕೆ ಒಂದಿಷ್ಟು ವೀಡಿಯೋಸ್ಗಳನ್ನು ನೋಡಿ ಡಯಟನ್ನ ಫಾಲೋ ಮಾಡುವುದು ಅಥವಾ ವರ್ಕ್ಔಟ್ಸ್ಗಳನ್ನ ಫಾಲೋ ಮಾಡುವಂಥ ತಪ್ಪನ್ನು ಮಾಡಬೇಡಿ ನೀವು ಅಂಡರ್ ದ ಸೂಪರ್ವಿಷನ್ ಆಫ್ ದ ಡಾಕ್ಟರ್ ಒಬ್ಬ ವೈದ್ಯರ ಮಾರ್ಗದರ್ಶನದಲ್ಲಿಯೇ ನೀವು ಈ ಕೆಲಸವನ್ನ ಮಾಡಬೇಕು ಆವಾಗ ಮಾತ್ರ ನೀವು ಆರೋಗ್ಯಯುತವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತೂಕವನ್ನು ಕಳ್ಕೊಳ್ಳಿಕ್ಕಾಗತ್ತೆ ನಿಮ್ಗೆ ಈ ಒಂದು ವೆಯ್ಟ್ ಲಾಸ್ ಕೋಚಿಂಗ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು ನಾವು ಮಂತ್ಲಿ ವೆಯ್ಟ್ ಲಾಸ್ ಕೋಚಿಂಗನ್ನು ಆನ್ಲೈನ್ ಮೂಲಕ ಕೂಡ ಕೊಡ್ತೇವೆ ಹಾಗೆ ಇಲ್ಲಿ ಬಂದು ಆಫ್ಲೈನ್ ನೀವು ಟ್ರೀಟ್ಮೆಂಟ್ ಅನ್ನ ಕೂಡ ತೆಗೆದುಕೊಳ್ಬೋದು ಡಿಟಾಕ್ಸಿಫಿಕೇಶನ್ ಆದರೆ ಒಂದು ಡಿಟಾಕ್ಸಿಫೇಶನ್ ಆಗ್ತಾ ಇದ್ದಂಗೆನೆ ಮೂರ್ ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ತನಕ ಕಳ್ಕೊಂಡವರು ಇದ್ದಾರೆ ಆದರೆ ಅದೆಲ್ಲದೂ ಕೂಡ ಡಿಪೆಂಡ್ಸ್ ಅಗೇನ್ ನೋಡಿ ನಾನು ಇಲ್ಲಿ ಹೇಳಿದ್ದೀನಿ ಅಂತ ತಕ್ಷಣ ನಾಳೆ ಫೋನ್ ಮಾಡಿಬಿಟ್ಟು ಏಳು ಕೆ ಜಿ ಕಮ್ಮಿ ಮಾಡ್ತೀನಿ ಅಂತ ಹೇಳಿದಾರೆ ಮೇಡಮು ನನಗೊಂದು ಏಳು ಕೆ ಜಿ ಮಾಡ್ಕೊಡ್ತೀರಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಡಿ ನಿಮ್ಮನ್ನ ನೋಡದೆ ನಿಮ್ಮ ಪರೀಕ್ಷೆಯನ್ನು ಮಾಡಿದೆ ನಿಮ್ಮ ಆರೋಗ್ಯದ ಒಂದು ಸ್ಥಿತಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ನಾನು ಇಷ್ಟೇ ಜಿಯನ್ನು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆ ತರ ಹೇಳಿದ್ರೆ ಖಂಡಿತವಾಗಿ ಅದು ತಪ್ಪಾಗತ್ತೆ ಪ್ರತಿಯೊಬ್ಬರ ದೇಹವು ಬೇರೆ ಬೇರೆ ಪ್ರತಿಯೊಬ್ಬರ ದೇಹದಿಂದ ಕೂಡ ಬರುವ ಒಂದು ರೆಸ್ಪಾನ್ಸ್ ಏನಿದೆ ಅದು ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೋಗಿಯನ್ನು ನಾವು ನೋಡಬೇಕು ಅವರ ಜೊತೆ ನಾವು ಮಾತನಾಡಬೇಕು ಅವರ ಒಂದು ಹೆಲ್ತ್ ಕಂಡೀಷನ್ ಅನ್ನು ಅನಾಲಿಸಿಸ್ ಮಾಡಬೇಕು ಅದರ ನಂತರ ನಾವು ನಿಮಗೆ ಎಷ್ಟು ಸಹಾಯ ಮಾಡ್ಬೋದು ಎಷ್ಟರ ಮಟ್ಟಿಗೆ ನಾವು ನಿಮ್ಮ ತೂಕವನ್ನು ಕಮ್ಮಿ ಮಾಡ್ಕೊಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ಅನ್ನು ತೆಗೆದುಕೊಳ್ಬಹುದು ಅಥವಾ ತೂಕ ಕಮ್ಮಿ ಮಾಡಿಕೊಳ್ಳಲಿಕ್ಕೆ ಹಾಗೂ ಕಮ್ಮಿ ಮಾಡ್ಕೊಂಡ ತೂಕವನ್ನು ಮೇಂಟೈನ್ ಮಾಡೋದು ಹೇಗೆ ಅನ್ನೋದನ್ನ ಕಲೀಲಿಕ್ಕೆ ನೀವು ಮಂತ್ಲಿ ವೆಯ್ಟ್ ಲಾಸ್ ಕೋಚಿಂಗ್ ಅನ್ನು ಕೂಡ ತೆಗೆದುಕೊಳ್ಬೋದು ಇದೆಲ್ಲದರ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಆರೋಗ್ಯದಿಂದ ತೂಕವನ್ನ ಕಮ್ಮಿ ಮಾಡ್ಕೊಳ್ಳಿ ಯಾಕಂದ್ರೆ ತೂಕ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋ ಆಸೆಯಿಂದ ಏನೇನೆಲ್ಲ ಪ್ರಯತ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡಿ ಈಗ ತೂಕ ಅಷ್ಟೇ ಜಾಸ್ತಿ ಇದೆ ನಾಳೆ ಆರೋಗ್ಯದ ಸಮಸ್ಯೆ ಕೂಡ ಬರ್ಬೋದು ಹಾಗಾಗದ್ ಬೇಡ ಆರೋಗ್ಯವೂ ಚೆನ್ನಾಗಿದ್ದು ತೂಕವು ಕಮ್ಮಿ ಆಗೋ ಹಾಗೆ ಆಗ್ಲಿಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೇವೆ ಇವತ್ತಿನ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೆ ಜಾಸ್ತಿಯ ಹೆಚ್ಚಿನ ಜನರೊಟ್ಟಿಗೆ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಿದರೆ ನಾವು ಕೂಡ ಜಾಸ್ತಿ ಜನರನ್ನ ತಲುಪಲಿಕ್ಕೆ ಹಾಗೂ ಜಾಸ್ತಿ ಜನರಿಗೆ ಸರಿಯಾದ ಒಂದು ಆಯುರ್ವೇದ ಪದ್ಧತಿಯ ಮಾಹಿತಿಯನ್ನು ನೀಡಲಿಕ್ಕೆ ಸಹಾಯ ಆಗತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿಯ ತನಕ ನಮಸ್ಕಾರ